ಮಾಡ್ತಾ ಇದ್ದೀರಾ ಕಥಾ ನಾನು ಚೈತ್ರರಾಜ್ ವೀಕ್ಷಕರೇ ಕೊರೋನಾ ವೈರಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸರ್ಕಾರ ಈ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೂಡ ಜಾರಿಗೆ ಮಾಡಿದೆ ಸೋ ನಾನು ಕೂಡ ಎಲ್ಲಾ ಕ್ರಮಗಳನ್ನು ಫಾಲೋ ಮಾಡ್ತಾ ಇದೀನಿ ನೀವು ಕೂಡ ಎಲ್ಲರೂ ಕೂಡ ಫಾಲೋ ಮಾಡಿ ಹಾಗೆ ಮಾಸ್ಕ್ ಅನ್ನು ಹಾಕೊಂಡಿದ್ದೆ ನಾನು ಈಗ ನ್ಯೂಸ್ ಓದೋದಕ್ಕೆ ಮಾಸ್ಕ್ ಅನ್ನು ತೆಗೆದಿದ್ದೀನಿ ಸೋ ನನ್ನ ಕೈಗಳನ್ನು ಸ್ಯಾನಿಟೈಸ್ ಮಾಡ್ತೀನಿ ಹಾಗೆ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡ್ತೀನಿ ನೀವು ಕೂಡ ನಿಮ್ಮ ಕುಟುಂಬಸ್ಥರ ಒಂದು ಸುರಕ್ಷತೆಯನ್ನು ಕಾಪಾಡಿ ವೆಲ್ ವೀಕ್ಷಕರೇ ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ವೀಕೆಂಡ್ ಕರ್ಫ್ಯೂಗೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನೇನು ಒಂದೇ ಗಂಟೆಯಲ್ಲಿ ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿಯಾಗಲಿದೆ ಕೊರೋನಾ ಕಟ್ಟಿ ಹಾಕೋದಕ್ಕೆ ಸರ್ಕಾರ ವೀಕೆಂಡ್ ಕರ್ಫ್ಯೂ ಮೊರೆ ಹೋಗಿದ್ದು ಇಂದು ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೆ ಕರ್ಫ್ಯೂ ಜಾರಿಯಲ್ಲಿರಲಿದೆ ತುರ್ತು ಅಗತ್ಯ ಸೇವೆ ಹೊರತುಪಡಿಸಿ ಉಳಿದೆಲ್ಲವೂ ಬಂದ್ ಆಗಲಿದೆ ಇನ್ನೆರಡು ದಿನ ಇಡೀ ಕರುನಾಡು ಲಾಕ್ ಆಗಲಿದ್ದು ಸುಖ ಸುಮ್ಮನೆ ಹೊರಗೆ ಬಂದ್ರೆ ಕೇಸ್ ಬೀಳೋದು ಪಕ್ಕ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಂದ್ ಸೇವೆ ಬಹುತೇಕ ಸ್ಥಗಿತಗೊಂಡಿದೆ ನಾಳೆ ನಾಡಿದ್ದು ಬಸ್ ಸೇವೆ ಇರೋದಿಲ್ಲ ಕೇವಲ 500 ಬಸ್ಗಳು ಮಾತ್ರ ಬೆಂಗಳೂರಲ್ಲಿ ರಸ್ತೆಗಳಿಯಲಿದ್ದು ಶನಿವಾರ ಭಾನುವಾರ ಬಸ್ಗಳ ಸೇವೆಯನ್ನು ಬಿಎಂಟಿಸಿ ನಿಗಮ ಬಹುತೇಕ ತಗ್ಗಿಸಿದೆ ಪ್ರತಿನಿತ್ಯ ಬೆಂಗಳೂರಲ್ಲಿ 5000 ಬಿಎಂಟಿಸಿ ಬಸ್ಗಳು ಓಡಾಡುತ್ತಿದ್ವು ಆದರೀಗ 5ಕ್ಕೆ ಇಳಿಕೆ ಆಗಿದೆ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆ ನಾಳೆ ಮತ್ತೆ ನಾಡಿದ್ದು ಮೆಟ್ರೋ ರೈಲು ಸೇವೆ ಬಂದ್ ಮಾಡಲಾಗ್ತಾ ಇದೆ ಮೇ 4 ರವರೆಗೂ ಶನಿವಾರ ಮತ್ತು ಭಾನುವಾರ ಮೆಟ್ರೋ ರೈಲು ಸೇವೆ ಇರೋದಿಲ್ಲ ಅಂತ ಬಿಎಂಆರ್ಸಿಎಲ್ ಪ್ರಕಟಣೆ ಹೊರಡಿಸಿದೆ ಇನ್ನುಳಿದಂತೆ ಸೋಮವಾರದಿಂದ ಶುಕ್ರವಾರದವರೆಗೆ ನೈಟ್ ಕರ್ಫ್ಯೂ ಜಾರಿಯಾಗುವವರೆಗೂ ಸಂಚಾರ ನಡೆಸಲಿದೆ ಸಿಲಿಕಾನ್ ಸಿಟಿಯಲ್ಲಿ ಇಂದಿನಿಂದ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆ ಕೆಲಸಕ್ಕೆ ಹೋಗಿದ್ದ ಎಲ್ಲರೂ ಮನೆ ಕಡೆ ಮುಖ ಮಾಡಿದ್ದಾರೆ ಕೆಲಸ ಮುಗಿಸಿಕೊಂಡು ಮೆಜೆಸ್ಟಿಕ್ಗೆ ಬಂದ್ರೆ ಬಸ್ಗಳ ಸಮಸ್ಯೆ ಎದ್ದು ಕಾಣ್ತಾ ಇದೆ ಮೆಜೆಸ್ಟಿಕ್ನಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದು ಬಸ್ ಇಲ್ಲದೆ ಪರದಾಡುವಂತಾಗಿದೆ ಇದೇ ಹೊತ್ತಲ್ಲಿ ಜೋರಾಗಿ ಮಳೆ ಸಹ ಸುರಿತಾ ಇದ್ದು ಮನೆಗೆ ಹೋಗೋದು ಹೇಗೆ ಅಂತ ಪ್ರಯಾಣಿಕರು ಪರದಾಡುತ್ತಿದ್ದಾರೆ ವೀಕೆಂಡ್ ಕರ್ಫ್ಯೂಗೆ ಕೌಂಟ್ ಡೌನ್ ಶುರುವಾಗ್ತಿದ್ದಂತೆ ಬಹುತೇಕ ಮಂದಿ ಬೆಂಗಳೂರು ಬಿಡುತ್ತಿದ್ದಾರೆ ಬೆಂಗಳೂರಿನಿಂದ ತಮ್ಮೂರುಗಳತ್ತ ಮುಖ ಮಾಡಿದ್ದು 8ನೇ ಮೈಲಿಯ ನವಯುಗ ಟೋಲ್ ಬಳಿ ಸಾಕಷ್ಟು ಜನ ಬಸ್ಗಾಗಿ ಕಾದು ಕುಳಿತಿದ್ದಾರೆ ವೀಕೆಂಡ್ ನಲ್ಲಿ ಎರಡು ದಿನವೂ ಟೈಟ್ ಕರ್ಫ್ಯೂ ಇದೆ ಬೆಂಗಳೂರಲ್ಲಿ ಇದು ಇದ್ದು ಏನು ಮಾಡೋದು ಅಂತ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಆಗ್ತಿದ್ದಾರೆ ಇಂದು ರಾತ್ರಿಯಿಂದಲೇ ವೀಕೆಂಡ್ ಕರ್ಫ್ಯೂ ಜಾರಿಯಾಗಲಿದೆ ರಾತ್ರಿ 9ರಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೂ ಕರ್ಫ್ಯೂ ಜಾರಿಯಾಗಿರುತ್ತೆ ಹೊಸ ಮಾರ್ಗಸೂಚಿ ಬಗ್ಗೆ ಸಚಿವ ಆರ್ ಅಶೋಕ್ ಮಾಹಿತಿ ಕೊಟ್ಟಿದ್ದು ಯಾರು ಓಡಾಡಬಾರದು ಯಾರು ಓಡಾಡಬೇಕು ನೈಟ್ ಕರ್ಫ್ಯೂ ಮಾರ್ಗಸೂಚಿಯಲ್ಲಿ ಏನೇನು ಇರುತ್ತೆ ಏನೇನು ಇರಲ್ಲ ಯಾವೆಲ್ಲ ಅಂಗಡಿ ತೆರೆಯಬಹುದು ಏನಕ್ಕೆಲ್ಲ ನಿರ್ಬಂಧವಿದೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಶುಕ್ರವಾರ ರಾತ್ರಿ 9ರಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಯಾರು ಓಡಾಡಬಹುದು ತುರ್ತು ಸೇವೆ ಒದಗಿಸುವ ಎಲ್ಲ ರಾಜ್ಯ ಸರ್ಕಾರದ ಇಲಾಖೆಗಳು ಹಾಗೂ ಕಾರ್ಪೊರೇಷನ್ಗಳು ರೋಗಿಗಳು ಪ್ಲಸ್ ಅವರ ಸಹಾಯಕರು ಹಾಗೂ ವ್ಯಾಕ್ಸಿನೇಷನ್ ಪಡೆಯುವ ನಾಗರಿಕರು ಆಸ್ಪತ್ರೆಗೆ ತೆರಳಬಹುದು ಕಿರಣಿ ಅಂಗಡಿಗಳು ದಿನಸಿ ಅಂಗಡಿಗಳು ಹಣ್ಣು ತರಕಾರಿ ಆಲ್ಬೂತ್ ಮಾಂಸದ ಅಂಗಡಿಗಳು ರೆಸ್ಟೋರೆಂಟ್ಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶ ಶುಕ್ರವಾರ ಈಗ ಕನ್ಫ್ಯೂಷನ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಲ್ಲ ಯಾಕಂದ್ರೆ ಚೀಫ್ ಸೆಕ್ರೆಟರಿ ಅವರ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಯಾರ್ಯಾರು ಹೊರಗೆ ಬರ್ಬೋದು ಅಂತ ನಾಳೆ ನಾಡಿದು ಯಾರು ಹೊರಗೆ ಬರಬಾರ್ದು ಅಂತ ಅದೇ ಉದ್ದೇಶ ಇದೆ ಯಾಕಂದರೆ ಜನರದು ಓಡಾಟ ಇದ್ದಾಗ ಆವಾಗ ಈ ಸಮಸ್ಯೆ ಈ ಸೋಂಕು ಜಾಸ್ತಿ ಹರಡುತ್ತದೆ ಹೊರಗೆ ಬರೋದು ನಾಳೆ ಜನ ಅದು ಪ್ರಯತ್ನ ಅದು ಅವಶ್ಯಕತೆನೇ ಇರಬಾರ್ದು ಅವರು ರಾಜ್ಯದ ಕೊರೋನಾ ಸ್ಥಿತಿಗತಿ ಬಗ್ಗೆ ಪ್ರಧಾನಿ ಮೋದಿ ಸಮಾಲೋಚನೆ ನಡೆಸಿದರು ಕೊರೋನಾ ನಿಯಂತ್ರಣಕ್ಕೆ ರಾಜ್ಯದಲ್ಲಿನ ಕ್ರಮ ನೈಟ್ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ಬಗ್ಗೆ ಪ್ರಧಾನಿ ಮೋದಿಗೆ ಸಿಎಂ ಬಿಎಸ್ವೈ ಮಾಹಿತಿಯನ್ನು ನೀಡಿದರು ವೆಂಟಿಲೇಟರ್ ಸಮಸ್ಯೆ ಇದೆ ಆಕ್ಸಿಜನ್ ಕೊರತೆ ಇದೆ ರೋಗಿಗಳಿಗೆ ಸಮಸ್ಯೆ ಆಗ್ತಿದೆ ಹೆಚ್ಚು ಆಕ್ಸಿಜನ್ ಅವಶ್ಯಕತೆ ಇದೆ ರಾಜ್ಯಕ್ಕೆ 1 ಕೋಟಿ ಲಸಿಕೆ ಬೇಕು ಕೊರೋನಾ ಲಸಿಕೆ ಪೂರೈಸಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಭೆ ಬಳಿಕ ಮಾತನಾಡಿದ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಕೆಲವೊಂದಷ್ಟು ಹೊಸ ವಿಷಯಗಳು ಪ್ರಸ್ತಾಪ ಆಗಿದೆ ಅದನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಆಕ್ಸಿಜನ್ ಕೊರತೆ ಬಗ್ಗೆ ರಾಷ್ಟ್ರವ್ಯಾಪಿ ಆಕ್ಸಿಜನ್ ಕೊರತೆ ಇರುವುದರಿಂದ ಅದನ್ನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅದು ವರ್ಗಾವಣೆ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಇರ್ತಕ್ಕಂಥ ಇಂಪೋರ್ಟ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಮತ್ತು ಆಕ್ಸಿಜನ್ಕ್ಕಿಂತ ಜಾಸ್ತಿ ಆಕ್ಸಿಜನ್ ಟ್ಯಾಂಕರ್ಸ್ ಕೊರತೆ ಇದೆ ಅಂತ ಹೇಳಿ ಕೂಡ ಕೇಳಿ ಬರ್ತದೆ ಆಕ್ಸಿಜನ್ ಸಿಲಿಂಡರ್ಸ್ ಕೊರತೆ ಇದೆ ಅಂತ ಹಾಗಾಗಿ ಅದನ್ನು ಎದುರಿಸಲು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ಆಕ್ಸಿಜನ್
ರಾತ್ರಿ 9 ಗಂಟೆಯಿಂದ 57 ಗಂಟೆಗಳ ಕಾಲ ಕರ್ಫ್ಯೂ ಜಾರಿಯಾಗಲಿರದ್ದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ದಿನಸಿ ಅಂಗಡಿ ಹಾಲು ತರಕಾರಿ ಹಣ್ಣುಗಳ ಅಂಗಡಿ ತರಕಾರಿ ಹೂ ಅಂಗಡಿ ಮಂಡಿ ಮಾರುಕಟ್ಟೆ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಅವಕಾಶವಿರುತ್ತೆ ಮನೆ ಕಟ್ಟುವ ಸಾಮಗ್ರಿ ಎಲೆಕ್ಟ್ರಾನಿಕ್ ಶಾಪ್ ಪಿವಿಸಿ ಪೈಪ್ ಅಂಗಡಿ ಹೋಟೆಲ್ ಟೀ ಕಾರ್ನರ್ ಪಾರ್ಸಲ್ ಮಾತ್ರ MSIL, Outlet Parcel, Lodge, Vastavya, Bank, ATM, Vima Kacheri, Shaitya Gara, Ugrana Seve, Saloon, Beauty Parlor, Pashu Ahara Angadi, Teredirutve. ಜನರು ಚಾಚು ತಪ್ಪದೆ ವೀಕೆಂಡ್ ಕರ್ಫ್ಯೂ ಪಾಲಿಸಿ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸೂಚನೆ ಕೊಟ್ಟಿದ್ದಾರೆ ಈ 14 ದಿನಗಳು ಕೊರೋನಾ ಸೈಕಲ್ ಮುರಿಯುವ ದಿನಗಳು ಲಾಕ್ಡೌನ್ ಮಾಡದೆ ಎಲ್ಲ ಚಟುವಟಿಕೆಗಳಿಗೆ ಅವಕಾಶ ನೀಡಲಾಗಿದೆ ಕರ್ಫ್ಯೂ ಪಾಲಿಸಲೇಬೇಕು ಎಂದಿದ್ದಾರೆ ಅಲ್ಲದೆ ಜನರಿಗೆ ಪ್ರಾಣಾಯಾಮದ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರಾಣಾಯಾಮದಿಂದ ಉಸಿರಾಡುವ ಶಕ್ತಿ ಬಲವಾಗುತ್ತೆ 30 ನಿಮಿಷವಾದರೂ ಲಘು ವ್ಯಾಯಾಮ ಮಾಡಲು ಸಚಿವ ಸುಧಾಕರ್ ಸಲಹೆಯನ್ನು ಕೊಟ್ಟಿದ್ದಾರೆ ಇವತ್ತು 14 ದಿನಗಳು ಕಡ್ಡಾಯವಾಗಿ ಈ ಒಂದು ಸೈಕಲ್ ಅನ್ನು ಮುರಿಲಿಕ್ಕೆ ಬೇಕಾಗಿರತಕ್ಕಂತ ಮಿನಿಮಮ್ ಡೇಸ್ ಇದು 14 ಡೇಸ್ ಅದಕ್ಕೋಸ್ಕರ ಸರ್ಕಾರ 14 ದಿವಸ ಮಾಡಿದೆ ಕೆಲವರು ಟೀಕೆಗಳನ್ನು ಕೂಡ ಮಾಡಿದ್ದಾರೆ ನಾನು ನೋಡಿದ್ದೀನಿ ಜನಜೀವನಕ್ಕೂ ಅವಕಾಶ ಮಾಡಿಕೊಟ್ಟು ಎಲ್ಲಾ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಟ್ಟು ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೇವೆ ಈಗಲೂ ಕೂಡ ನಾವು ಎಲ್ಲಾ ಚಟುವಟಿಕೆಗಳನ್ನು ಬಿಟ್ಟು ನೀವು ನಿಯಂತ್ರಣ ಮಾಡಿ ಅಂತಂದ್ರೆ ಇಸ್ ಇಟ್ ಎ ಮ್ಯಾಜಿಕ್ ಈ ಒಂದು ಸಾಂಕ್ರಾಮಿಕ ರೋಗದ ಹೋರಾಟದಲ್ಲಿ ರಾಜಕೀಯವನ್ನು ಬೆರೆಸುವಂಥದ್ದು ಪರಸ್ಪರ ಆಪಾದನೆ ಮಾಡಿಕೊಳ್ಳುವಂತಹ ಮಂಗಳೂರಲ್ಲೂ ವೀಕೆಂಡ್ ಕರ್ಫ್ಯೂಗೆ ಫುಲ್ ತಯಾರಿ ಮಾಡಿಕೊಳ್ಳಲಾಗಿದೆ ಖುದ್ದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರೇ ಫೀಲ್ಡ್ಗೆ ಇಳಿದಿದ್ದು ಸಿಬ್ಬಂದಿ ಜೊತೆ ಸೇರಿ ಅಂಗಡಿ ಬಂದ್ ಮಾಡಿಸುತ್ತಿದ್ದಾರೆ ಮಾರ್ಕೆಟ್ ರೋಡ್ ಹಂಪನಕಟ್ಟೆ ಪಳ್ನೀರ್ ಭಾಗದಲ್ಲಿ ಪೊಲೀಸರೇ ಅಂಗಡಿಗಳನ್ನು ಮುಚ್ಚಿಸಿದ್ರು ಅಲ್ಲದೆ ಸುಖ ಸುಮ್ಮನೆ ರಸ್ತೆಗೆ ಇಳಿಯದಂತೆ ವಾರ್ ಮಾಡಿ ಕಳಿಸಿದ್ದಾರೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕೊರೋನಾ ಕರ್ಫ್ಯೂ ಅಂದರೆ ನೈಟ್ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ ಮತ್ತು ದಿನದ ಸಮಯದಲ್ಲಿ ಸಿಬ್ಬಂದಿಗಳು ಮಾರುಕಟ್ಟೆ ಬಂದಿತ್ತು ಮತ್ತು ಅದರಿಂದ ಕ್ಲಾರಿಫಿಕೇಷನ್ ಬಂದಿದೆ ಅಗತ್ಯ ಸೇವೆಗಳು ಯಾವಿದ್ದರೆ ಅವನ್ನು ಹೊರತುಪಡಿಸ್ತೀವಿ ಮತ್ತು ಯಾವಕ್ಕೆ ವಿನಾಯಿತಿ ನೀಡಲಾಗಿದೆ ಅದನ್ನು ಹೊರತುಪಡಿಸ್ತೀವಿ ಬೇರೆಲ್ಲ ಸ್ವಯಂ ಪ್ರೇರಿತವಾಗಿ ಮತ್ತೆ ಸೂಚನೆಗಳ ಪ್ರಕಾರ ರಾಜ್ಯದಲ್ಲಿ ಕೊರೋನಾ ರೋಗಿಗಳಿಗೆ ಎದುರಾಗಿರೋ ಹಾಸಿಗೆ ಹಾಗೂ ಆಮ್ಲಜನಕದ ಸಮಸ್ಯೆ ಇನ್ನೆರಡು ದಿನದಲ್ಲಿ ಸರಿ ಹೋಗಲಿ ಅಂತ ಸಚಿವ ಸುರೇಶ್ ಕುಮಾರ್ ಭರವಸೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಆಮ್ಲಜನಕ ಕೊರತೆ ಹೆಚ್ಚಾಗಿತ್ತು ಹೀಗಾಗಿ ಕೈಗಾರಿಕೆಗೆ ಹೋಗ್ತಿದ್ದ ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನು ಕೋವಿಡ್ ನಿಯಂತ್ರಣಕ್ಕೆ ಬಳಸಿಕೊಳ್ಳಲು ಸರ್ಕಾರ ಮುಂದಾಗಿದೆ ಬಿಬಿಎಂಪಿ ವತಿಯಿಂದ 1000 ಐಸಿ